ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಚಕ್ಕುದನು ಕನ್ನಡ ವ್ಲಾಗ್ಸ್. ಎಸ್, ಇವತ್ತು ಶುಕ್ರವಾರ ಇವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾಕೆ ಒಂದು ವೀಕಿಂದ ವ್ಲಾಗ್ ಹಾಕಿಲ್ಲ, ವ್ಲಾಗ್ ಮಾಡಿಲ್ಲ ಅಂತಂದರೆ ಹುಷಾರಿರಲಿಲ್ಲ, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು. ಸೊ ಇನ್ನೂ ವಾಸಿ ಆಗಿಲ್ಲ, ಆದರೂ ಪರವಾಗಿಲ್ಲ, ಬೆಟರ್ ಆಗಿದೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ಗೆ ಹೋಗಿ ಬಂದ್ವಿ, ಆಲ್ರೆಡಿ ಹೋಗಿ ಬಂದ್ವಿ. ಸೊ ಅದು ವಿಡಿಯೋ ಸಣ್ಣದಾಗಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬಟ್ಟೆ ಶಾಪಿಂಗ್ ಹೋಗಿ ಬಂದ್ವಿ, ಅದನ್ನು ಅಂಗಡಿಗೆ ಹೋಗಿದ್ದಾರೆ, ಮಕ್ಕಳೇ ಮಲ್ಕೊಂಡಿದ್ದಾರೆ ಇಬ್ರು. ನನ್ನ ತಮ್ಮ ಬರ್ತಾನೆ ಕರ್ಕೊಂಡು ಹೋಗೋಕ್ಕೆ, ಊರಿಗೆ ಹೋಗಬೇಕು ಹಬ್ಬಕ್ಕೆ. ಸೊ ನನ್ನ ಮಗನಿಗೆ ಶುಕ್ರವಾರ ಮತ್ತು ಶನಿವಾರ, ಅಂದರೆ ಇವತ್ತು ಮತ್ತು ನಾಳೆ ಎರಡು ದಿನವೂ ರಜಾ ಇದೆ. ಸೊ ಅವನೇನು ಸ್ಕೂಲ್ಗೆ ಹೋಗಿರಲಿಲ್ಲ ಇವತ್ತು ಕೂಡ, ಅದಕ್ಕೆ ಇವತ್ತು ಸಂಜೆ ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ದಾನೆ. ಸೊ ಬರ್ತಾನೆ, ನೈಟು ಊರಿಗೆ ಹೋಗಬೇಕು. ಹಾಗೆ ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ, ಹೇಗಾಗುತ್ತೆ ವ್ಲಾಗ್ ನಾನು ನೋಡೋಣ, ಬನ್ನಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ, ಮತ್ತು ಬಟ್ಟೆ ಶಾಪಿಂಗ್ದು ವಿಡಿಯೋಸ್ ಎಲ್ಲ ಆ್ಯಡ್ ಮಾಡ್ತೀನಿ, ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಾನು. ಸೊ ನೋಡ್ಕೊಂಬನ್ನಿ, ಓಕೆನಾ? ಸೊ ನಾವು ಯಾವಾಗ ಬಂದ್ರೂ ಇದೇ ಅಂಗಡಿಗೆ ಬರೋದು, ನಮ್ಮ ಏರಿಯಾದಲ್ಲಿ ಬಂದರೆ ನಾವು ಸೇಮ್ ಇದೇ ಅಂಗಡಿಗೆ ಬರೋದು. ಅದಕ್ಕೆ ಅವರು ಬಂದಾಗೆಲ್ಲ ತೋರಿಸ್ತಾ ಇರ್ತಾರೆ, ಹೊಸದೇನಾದರೂ ಕಲೆಕ್ಷನ್ಸ್ ಬಂದಿದ್ರೆ ತೋರಿಸ್ತಾ ಇರ್ತಾರೆ. ಸೊ ಇಲ್ಲಿ ಸೀರೆ ಫಸ್ಟ್ಗೆ ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಈ ಸೀರೆ ನನಗೆ ಇದು ಸಾಫ್ಟಾಗಿ ತೆಳ್ಳಗಿದೆ, ಸ್ಮೂತಾಗಿದೆ. ಸೊ ಇದು ನನಗೆ ಅಂತ ಸೆಲೆಕ್ಟ್ ಮಾಡಿಕೊಂಡೆ ನಾನು. ಮತ್ತು ನೆಕ್ಸ್ಟು ಈ ಸೀರೆ ನಾನು ಮಮ್ಮಿಗೆ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಈ ಕಲರ್ ಕಾಂಬಿನೇಷನಲ್ಲಿ ಈ ಥರ ಪ್ಯಾಟರ್ನಲ್ಲಿ ಮಮ್ಮಿ ಹತ್ರ ಇರಲಿಲ್ಲ, ಇದು ಹೊಸ ಟ್ರೆಂಡಿಂಗ್ ಅಲ್ವಾ. ಸರಿ ಆಯಿತು, ಇದನ್ನು ಮಮ್ಮಿಗೆ ಸೆಲೆಕ್ಟ್ ಮಾಡೋಣ ಅಂತೇಳಿ, ಮಮ್ಮಿಗೆ ಅಂತೇಳಿ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ಮಕ್ಳಿಗೆ ಬಟ್ಟೆಗೆ ಏನು ಬಟ್ಟೆ ಸೆಲೆಕ್ಷನ್ ಮಾಡೋಣ ಅಂತೇಳಿ ಮಕ್ಳದೆಲ್ಲ ಬಟ್ಟೆ ಸೆಲೆಕ್ಷನ್ ಆಗಿದೆ. ಮತ್ತು ಧನು ಹತ್ರ ಶರ್ಟ್ ಇತ್ತು ಆಲ್ರೆಡಿ, ಎರಡು ಶರ್ಟ್ ಹೊಸದು ಯೂಸೇ ಮಾಡಿದಿಲ್ಲ, ಆ ಥರ ಶರ್ಟ್ ಎರಡು ಮೂರು ಶರ್ಟ್ ಇತ್ತು. ಈ ಥರದಲ್ಲಿ ಹೊಸ ಥರದ್ದು ಪ್ಯಾಂಟ್ ಇದು ಎಲಾಸ್ಟಿಕ್ ಥರ, ಇದನ್ನು ಟ್ರೈ ಮಾಡೋಣ ಅಂತೇಳಿ ಆ ಥರ ಪ್ಯಾಂಟ್ನ ತೊಗೊಂಡ್ರು. ಇಲ್ಲಿ ಬಿಲ್ಲಿಂಗ್ ಸೆಕ್ಷನಲ್ಲಿ ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾರೆ. ಸೊ ಇನ್ನೇನು ಎಲ್ಲ ಮುಗಿತು. ಸೊ ಧನುಗೆ ಕಾಲ್ ಬರ್ತಾ ಇತ್ತು, ಪಟ 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 ಅಂತ ಮುಗಿಸ್ಕೊಂಬಂದ್ವಿ. ಸೊ ನೋಡಿದ್ರಲ್ಲ ಹೇಗೆ ಬಟ್ಟೆ ಶಾಪಿಂಗ್ ಮುಗೀತು ಅಂತೇಳಿ, ಯಾವಾಗಲೂ ಅಷ್ಟೇನೆ ಸುಮ್ಮನೆ ಬಂದಕ್ಕೆ ಅಂತೇಳಿ ಹೋಗ್ತೀವಿ. ಸೊ ಬರುವಾಗ ಒಂದು ಮೂರು ನಾಲ್ಕು ಜೊತೆ ಎಕ್ಸ್ಟ್ರಾ ಬಂದಿರುತ್ತೆ. ನನಗೆ ಸ್ಯಾರಿ ಪ್ಲಾನಿಂಗ್ ತೊಗೊಳ್ಳೋ ಪ್ಲಾನೇ ಇರಲಿಲ್ಲ. ಸೊ ಬರೀ ಮಮ್ಮಿಗೆ ಮಾತ್ರ, ಮಮ್ಮಿ ಅಲ್ಲೆಲ್ಲ ಪಂಚೆ ಅದು ಟವಲ್ ಎಲ್ಲ ಏನು ಬೇಕಲ್ಲ ಅದೆಲ್ಲ ಅಲ್ಲಿ ಶಾಪ್ ಮಾಡಿದರು, ಬಟ್ ಸ್ಯಾರಿ ಮಾತ್ರ ನಾನು ಇಲ್ಲಿ ತರ್ತೀನಿ ಅಂತೇಳಿದೆ. ಅದಕ್ಕೆ ಸ್ಯಾರಿ ಮಾತ್ರ ತೊಗೊಳ್ಳೋಣ ಅಂತೇಳಿ ಹೋಗಿದೆ ಮಮ್ಮಿಗೆ ಅಂತೇಳಿ. ಸೊ ನನಗೆ ಅದು ಸಾಫ್ಟ್ಗೆ ಮೆತ್ ಮೆತ್ತಗಿತ್ತಲ್ವ, ಮತ್ತು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಒಂದು ಇರಲಿ ಸ್ಯಾರಿ ಅಂತೇಳಿ ತೊಗೊಂಡೆ. ಮತ್ತು ನನ್ನ ಮಗನಿಗೆ ಸ್ವಲ್ಪ ಶರ್ಟ್ಗಳೆಲ್ಲ, ಅವನಿಗೆ ನನ್ನ ಮಗಳು ಬರ್ಡೇಲಿ ಶಾಪಿಂಗ್ ಮಾಡಿರಲಿಲ್ಲ. ಸರಿ ಆಯಿತು, ಒಂದು ಜೊತೆ ಅಥವಾ ತೊಗೋಣ ಅಂತೇಳಿ ಹೋದ್ವಿ. ಅಲ್ಲಿ ನೋಡಿದ್ರೆ ನಾಲ್ಕು ಶರ್ಟ್ ಚೆನ್ನಾಗಿತ್ತು, ಸಾಫ್ಟ್ ಸಾಫ್ಟಾಗಿ ಅಂತೇಳಿ ನಾಲ್ಕು ಶರ್ಟು, ಒಂದು ಪ್ಯಾಂಟ್ ತೊಗೊಂಡ್ವಿ, ಮತ್ತು ನನ್ನ ಮಗಳಿಗೆ ಒಂದು ಫ್ರಾಕ್ ತೊಗೊಂಡ್ವಿ, ಅದನಗೊಂದು ಪ್ಯಾಂಟ್ ತೊಗೊಂಡ್ವಿ. ಸೊ ಅದನ್ನೆಲ್ಲ ನಾನು ಏನೇನು ತೊಗೊಂಡೆ ಅಂತೇಳಿ ವಿಡಿಯೋನ ಅಮ್ಮ ಮನೆಗೆ ಹೋದ್ಮೇಲೆ ನಾನು ಮಾಡ್ತೀನಿ ಅದು ಏನು ತೊಗೊಂಡೆ ಅಂತೇಳಿ, ಯಾಕೆಂದರೆ ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಇನ್ನೇನು ಬರ್ತಾನೆ ಅವನು, ಅಷ್ಟರಲ್ಲಿ ನಾನು ಕೂಡ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವಾ, ಓಡೋದಕ್ಕಿಂತ ಮುಂಚೆ ಎಲ್ಲ ಹಾಗೆ ಬಿಟ್ಟೋದ್ರೆ ಚೆನ್ನಾಗಿರಲ್ಲ ಅಲ್ವಾ, ಬರೋ ಅಷ್ಟರಲ್ಲಿ ಮತ್ತೆ ಎಲ್ಲ ಗಲೀಜಾಗ್ಬಿಡುತ್ತೆ. ಅದಕ್ಕೇನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೋಗಬೇಕು, ಕ್ಲೀನ್ ಮಾಡಿಟ್ಬಿಟ್ಟು. ಸೊ ಅಷ್ಟರಲ್ಲಿ ಮಾಡಿಬಿಟ್ಟು ಹೊರಡ್ತೀನಿ ನಾನು, ಮತ್ತೆ ಹಾಯ್ ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಹೊರಡುವಾಗ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಾಂದರೆ ಅಲ್ಲಿ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ, ಓಕೆನಾ? ಸೊ ಪ್ಲೀಸ್ ಕೊನೆವರೆಗೂ ನೋಡಿ. ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ಅದೆಲ್ಲ ಕ್ಲೀನ್ ಮಾಡಿ ಮತ್ತೆ ನನ್ನ ಮಗಳಿಗೆ ಸರ್ಲ್ಯಾಕ್ ತಿನ್ಸ್ಕೊಂಬಿಟ್ಟೆ. ಎಲ್ಲೋಗಿ ಸರಿ ಮಾಡಿ ತಿನ್ಸೋಣ, ಲೇಟಾಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಸರ್ಲ್ಯಾಕ್ ಮಾಡಿ ತಿನ್ಸ್ಕೊಂಡೆ. ಅಷ್ಟರಲ್ಲಿ ನನ್ನ ತಮ್ಮ ಬಂದ ಟೈಮ್ ಆಗೋಯ್ತು ಅಂದ್ಬಿಟ್ಟು, ನನ್ನ ತಮ್ಮ ಮತ್ತು ನನ್ನ ಮಗಳು ಮಾತಾಡ್ತಾ ಇದ್ದಾರೆ. ನಾನು ಇಲ್ಲ ಅಂತೇಳಿ ಅವನು ಹೇಳ್ತಾ ಇದ್ದಾನೆ, ಇವಳು ಸ್ವಲ್ಪ ಮಾತಾಡ್ತಾ ಇದ್ದಾನೆ, ನಾನು ಹಂಗೆ ಬಿಡ್ತೀನಿ ಕೇಳಿಸ್ಕೊಳ್ಳಿ. ಟ್ರೈನು ಏನು ಏನು, ಮಮ್ಮಿ ಹೋಯ್ತಮ್ಮ, ಮಮ್ಮಿ ಇಲ್ಲ ಇಲ್ಲಿ. ಅಣ್ಣ ಒಂದು ನೋಡು, ಅಣ್ಣ ಅನ್ನು ದುರ್ಗಿ ಏನು ಅನ್ವಿತಾ, ಅನ್ವಿತಾ ಎಲ್ಲಮ್ಮ, ಮಮ್ಮಿ ಎಲ್ಲ ಮಮ್ಮಿ, ಓ ಎಲ್ಲೈತೆ ಎಷ್ಟು ಚೆನ್ನಾಗಿ ಎಲ್ಲೈತೆ ಮಮ್ಮಿ ಅಂದ್ರೆ ಎಲ್ಲ ಅರ್ಥ ಆಗ್ಬಿಡುತ್ತೆ ಇವಾಗ ನಾವು ಮಾತಾಡೋದು, ಎಲ್ಲ ಅವಳಿಗೆ ಗೊತ್ತಾಗ್ತಾ ಇದೆ. ಮತ್ತೆ ಇಲ್ಲಿ ಬಂದ್ವಿ, ನನ್ನ ಮಗ ಬರ್ತಾ ಮಲ್ಕೊಂಡ್ಬಿಡ್ತಾ ಅದಕ್ಕೆ ಇಬ್ರು ಸರಿ. ಮತ್ತೆ ನಾವು ಬಂದ್ರೆ ನಾಯಂತೂ ಫುಲ್ ಮೇಲ್ವರೆಗೂ ಆರಿ ಬೌಬೋ ಅಂತ ಹೇಳಿ ಏನೋ ಖುಷಿ ಅದಕ್ಕೆ ಥರ ಮಾಡುತ್ತೆ. ಇವನ್ನ ಮಲ್ಕೊಂಬಿಟ್ಟಿದ್ದ, ಎಬ್ರಿಸ್ಬಿಟ್ಟು ಕರ್ಕೋಗ್ತಾ ಇದ್ದೀನಿ. ಇಲ್ಲ ಮಲಗಿದ್ರು ಅದಕ್ಕೆ ಎಬ್ರಿಸ್ತಾ ಇದ್ದಾಳೆ. ಎಬ್ರಿಸ್ಬಿಟ್ಟು ಫೋನ್, ಬೇಸಿಕ್ ಫೋನ್ ಅಂದ್ರೆ ಅದು ಹುಚ್ಚು ಇವಳಿಗೆ.
ಅದಕ್ಕೆ ಬೇಸಿಕ್ ಫೋನ್ನ ಎತ್ಕೋತಾ ಇದ್ಲು ಹಂಗೇನೆ. ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ನೆಲಮಂಗ್ಲಕ್ಕೆ ಹೋಗಿದ್ದೆ, ಅಂದರೆ ಹಬ್ಬಕ್ಕೆ ಹಣ್ಣುಗಳೆಲ್ಲ ತರಬೇಕಿತ್ತು. ಸೊ ಸರಿ ಆಯಿತು ಅಂಥೇಳಿ ನೆಲಮಂಗ್ಲಕ್ಕೆ ಬಂದಿದ್ದೆ. ಅಲ್ಲಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ. ಸೊ ಇಲ್ಲಿ ನಾನು ಆಪಲು, ದಾಳಿಂಬೆ ಮತ್ತು ಗ್ರೀನ್ ಆಪಲು, ಸಪೋಟ, ಮೂಸಂಬಿ ಎಲ್ಲ ತೊಗೊಂಡೆ. ದ್ರಾಕ್ಷಿ ನೋಡಿದೆ, ಬಟ್ ದ್ರಾಕ್ಷಿ ಹುಳಿ ಇತ್ತು. ಸೊ ಅವ್ರು ಹೇಳಿದ್ರು ಸೀಸನ್ ಅಲ್ವಲ್ಲ, ಸ್ವಲ್ಪ ಹುಳಿ ಬಂದೇ ಬರುತ್ತೆ ಅಂತೇಳಿ, ಬಟ್ ಹುಳಿ ಇತ್ತು, ತಿನ್ನೋಕ್ಕಾಗಲ್ಲ ಅಂತೇಳಿ ನಾನು ತೊಗೊಳ್ಳಲಿಲ್ಲ. ನೆಕ್ಸ್ಟು ಅಲ್ಲಿಂದ ಮಲ್ಲಿಗೆ ಹೂವು ಅದು ಏರಿಸ್ಕೊಂಡು ದಿಂಡ ಹಾಕ್ಕೊಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಮಲ್ಲಿಗೆ ಹೂವು ತೊಗೊಳೋಣ ಅಂತೇಳಿ ತೊಗೊಳ್ತಾ ಇದ್ದೀನಿ. ಇಲ್ಲಿ 100 ಗ್ರಾಮ್ಗೆ 80 ರೂಪಾಯಿ ಅಂತೇಳಿದ್ರು, ಸರಿ ಆಯಿತು ಅಂತೇಳಿ ತೊಗೊಂಡ್ವಿ. ಸೊ ಎಲ್ಲ ಮುಗೀತು. ಬಾಳೆಹಣ್ಣು ತೊಗೊಳ್ಬೇಕು. ಬಾಳೆಹಣ್ಣು ನಾವು ಸ್ವಲ್ಪ ಕಾಯ್ತಾರೆ ಇದ್ರೆ ನೆಕ್ಸ್ಟ್ ಡೇ ಅಂದರೆ ಇವತ್ತು ಹಬ್ಬ ಅಂತಂದರೆ ನಾಳೆನೇ ಅಲ್ವಾ ನಾವು ಯೂಸ್ ಮಾಡೋದು ತಿನ್ನೋಕ್ಕೆಲ್ಲ, ಹೇಳಿ ಸ್ವಲ್ಪ ಕಾಯ್ತಾರ ತೊಗೊಳ್ಳೋಣ ಅಂದ್ಕೊಂಡು ಅಲ್ಲಿ ನೋಡಿದ್ರೆ ಜಾಸ್ತಿನೇ ಕಾಯ್ತಾರ ಇತ್ತು. ಸರಿ ಆಯಿತು, ಇವರು ಮಮ್ಮಿನ ಕೇಳಿಬಿಟ್ಟು ತೊಗೊಳ್ಳೋಣ ಅಂತೇಳಿ ನೋಡಿದೆ. ಮಮ್ಮಿ ಕೇಳಿದ್ದಕ್ಕೆ ಇಲ್ಲ ಕಾಯ್ತಾರನೇ ಇರಲಿ ಪರವಾಗಿಲ್ಲ ತೊಗೊಂಬ ಅದು ಹಣ್ಣಾಗುತ್ತೆ ಅಂತೇಳಿ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅದನ್ನೇ ಕಾಯ್ತಾರ ಇತ್ತಲ್ವ ಅದನ್ನೇ ತೊಗೊಂಡೋದೆ. ಮಮ್ಮಿ ಬಾಕ್ಸ್ಗೆ ಹಾಕ್ಬಿಟ್ಟು ಇಟ್ಟು ಹಣ್ಣು ಮಾಡಿದ್ರು, ಹಣ್ಣಾಗಿತ್ತು. ಮತ್ತು ಇಲ್ಲಿ ಕ್ಲಿಪ್ಗಳು ಮತ್ತು ಓಲೆ ಎಲ್ಲ ಸ್ವಲ್ಪ ತೊಗೊಂಡೆ. ಇದೆಲ್ಲ ತೊಗೊಳ್ಳೋ ಪ್ಲಾನೇ ಇರಲಿಲ್ಲ. ಇದು ಮತ್ತು ಶೂಸು ಸ್ಲಿಪ್ಪರು ತೊಗೊಂಡೆ, ಅದೆಲ್ಲ ತೊಗೊಳ್ಳೋ ಪ್ಲಾನೇ ಇರಲಿಲ್ಲ. ಆದ್ರೂ ಚೆನ್ನಾಗಿತ್ತು ಅಂತೇಳಿ ಕ್ಲಿಪ್ಗಳು ಮತ್ತು ಓಲೆ ತೊಗೊಂಡೆ, ಅಷ್ಟೇನೇನೇ. ಸೊ ಮತ್ತು ನೆಕ್ಸ್ಟ್ ಅಲ್ಲಿಂದ ಇಲ್ಲಿ ನೆಲಮಂಗ್ಲದಲ್ಲಿ ಒಂದು ಬಾಲಾಜಿ ಟೇಲರ್ಸ್ ಅಂತ ಇದೆ. ಸೊ ಸ್ಟಿಚಿಂಗೆಲ್ಲ ಸಖತ್ತಾಗಿ ಮಾಡ್ತಾರೆ, ಬ್ಲೌಸ್ ಆಗಿರ್ಬೋದು, ಗೌನ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಸ್ಟಿಚಿಂಗ್ ಎಲ್ಲ ಮಾಡ್ತಾರೆ. ಸ್ಟಿಚಿಂಗು ಇದು ಫುಲ್ಲು ಸ್ಯಾರಿಗಳು ಕುಚ್ಚು ಹಾಕೋಕ್ಕೆ ಕೊಟ್ಟಿರ್ತಾರಲ್ವ ಆ ಸ್ಯಾರಿಗಳು, ಮತ್ತು ಆ ಕಡೆ ಇರೋದು ಎಂಬ್ರಾಯ್ಡ್ರಿ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋದು. ಇದು ಗೌನು ನಾನು ಹೋಲ್ಸೋಕೆ ಕೊಟ್ಟಿದ್ದೆ. ಸೊ ಬಟ್ಟೆ ಎಲ್ಲ ಇಸ್ಕೊಂಡು ನೆಕ್ಸ್ಟು ಬರುವಾಗ ಸ್ವೀಟು ಮತ್ತು ಮನೆಗೆ ತಿಂಡಿ ಎಲ್ಲ ತೊಗೊಂಡೋಗೋಣ ಅಂಥೇಳಿ ಬೇಕ್ರಿ ಹತ್ರ ಬಂದಿದ್ದೀನಿ. ಸೊ ಸ್ವೀಟೆಲ್ಲ ಇಡಬೇಕಲ್ಲ ಎಡೆ ಮುಂದಕ್ಕೆ ಪಿತೃಪಕ್ಷಕ್ಕೆ ಅಂಥೇಳಿ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಮತ್ತು ಅದಾದಮೇಲೆ ಮನೆಗೆ ಬಂದ್ವಿ. ಸೊ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಊಟ ಎಲ್ಲ ಮಾಡಿ ಅದಾದಮೇಲೆ ಇಲ್ಲಿ ನಮ್ಮನೆ ಪಕ್ಕದಲ್ಲಿ ಸ್ಫಟಿಕ ಹೂವು ಹಾಕಿದ್ದಾರೆ. ಅವರು ಅಜ್ಜಿ ಇಲ್ಲ, ಊರಿಗೆ ಹೋಗ್ಬಿಟ್ಟಿದ್ದಾರೆ. ಸರಿ ಆಯಿತು ಅಂತೇಳಿ ಮಮ್ಮಿನೇ ಬಿಡಿಸಿಸ್ಕೋತಾರೆ ಅದರಲ್ಲಿ. ಅಲ್ಲಿ ಕೇಳ್ತಾ ಇದ್ವಿ ನನ್ನ ಮಗನ ವಿಡಿಯೋ ಮಾಡು ಪಪ್ಪ ಅಂತಂದ್ರೆ ಏನೇನೋ ಮಾಡ್ತಾನೆ, ತಿರ್ಗಾ ಏನಾದರೂ ಬೈದ್ರೆ ಎಲ್ಲಂದ್ರೆ ಅಲ್ಲೇ ಇಟ್ಬಿಡ್ತಾನೆ. ಕಲ್ ಮೇಲಂದ್ರೆ ಕಲ್ ಮೇಲೇನೆ, ಕಡ್ಡಿ ಮೇಲೆ ಕಡ್ಡಿ ಮೇಲೇನೆ ಹೊರಟ್ಬಿಡ್ತಾನೆ. ಮತ್ತೆ ನಾವು ನೈಸ್ ಹಂಗಲ್ಲ ಅನ್ಬೇಕು, ಇಲ್ಲ ಗದ್ದಬೇಕು, ಸ್ವಲ್ಪ ಕಂಟ್ರೋಲಿಗೆ ಬರೋದು. ಸರಿ ಆಯ್ತು, ಅವಳು ಸ್ವಲ್ಪ ಓಡಾಡ್ಕೊಂಡು ಬರ್ತಾ ಇದ್ಲು, ಅಲ್ಲೇ ಇದ್ಲು, ಅಲ್ಲೇ ಬಿಟ್ಕೊಂಡು ಹೂವ ಕಿತ್ಕೊಂತಾ ಇದೀವಿ ನಾವಿಲ್ಲಿ. ಮಾತಾಡುದ್ರೆ ಹೂವ ಕಿಲ್ತಾಳೆ ಬಾನು, ಹೂವ ಕಿಲ್ತಾಳೆ ಆಳೇನು. ಸ್ವಲ್ಪ ಏನಾದರೂ ಫ್ರೀ ಬಿಟ್ಬಿಟ್ರೆ ಇವನ್ನ ರೆಕ್ಕೆಗೆ ನೀರು ಹಾಕೊಂಡ್ಬಿಡ್ತಾನೆ ಇವನು. ವಾಫ್ ಅದನ್ನ ಮಾಡ್ತಾಳಂತ. ಹಾಯ್ ಫ್ರೆಂಡ್ಸ್, ಸೊ ಇದು ಬಂದ್ಬಿಟ್ಟು ನಮ್ಮ ಮಮ್ಮಿ ಮನೆ ಮುಂದೆನೇ ಚಿಕ್ಕದಾಗಿ ಹೂವಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಚಿಂತಾಮಣಿ, ಡೇರೆ ಹೂವು, ಮತ್ತು ಇವಾಗ ಹೊಸದಾಗಿ ರೋಸ್ ಗಿಡ, ತುಳಸಿ ಪತ್ರೆ, ರುದ್ರಾಕ್ಷಿ ಗಿಡ ಇವೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಅದರಲ್ಲಿ ಸ್ವಲ್ಪ ಸ್ವಲ್ಪ ಡೈಲಿ ವಾರಕ್ಕೆಲ್ಲ ಎಷ್ಟು ಬೇಕಾಗುತ್ತಲ್ಲೋ ಅಷ್ಟು ಆಗುತ್ತೆ ಪೂಜೆಗೆ ಹೂವು. ಮತ್ತು ಇದು ಬಂದ್ಬಿಟ್ಟು ಮನೆ ಪಕ್ಕದವ್ರ ಹತ್ರ ತುಳಸಿ ಪತ್ರೆ, ನಾನು ಆಗಲೇ ತುಳಸಿ ಪತ್ರೆ ಕೇಳ್ತಾ ಇದ್ನಲ್ವ. ಸೊ ಅದು ಇದು. ಸೊ ಇವಾಗ ನಾನಿಲ್ಲಿ ನನ್ನ ಹಬ್ಬಕ್ಕೆ ಏನೆಲ್ಲ ಶಾಪ್ ಮಾಡ್ಕೊಂಬಂದ್ಮಲ್ಲ ಅದೆಲ್ಲ ತೋರಿಸ್ತೀನಿ ನಿಮ್ಮ ಜೊತೆ ಬಟ್ಟೆದು. ಸೊ ಇದು ನನ್ನ ಮಗಳಿಗೆ ಪಿಸ್ತಾ ಕಲರ್, ಇದಕ್ಕೆ ಮ್ಯಾಚ್ ಆಗಂಗೆ ಇವತ್ತು ಕ್ಲಿಪ್ ತಗೊಂಡ್ಬಂದಿದ್ದೀನಿ. ಹಾಕ್ಸ್ಕೊಳ್ಳೋದಿಲ್ಲ ಆದರೂ ಆಸೆ ತಗೊಂಡ್ಬಂದಿದ್ದೀನಿ, ಮ್ಯಾಚಿಂಗ್ ಮ್ಯಾಚಿಂಗ್. ಸೊ ಇದೊಂದು ಶರ್ಟ್ ತೊಗೊಂಡ್ವಿ, ಈ ಕಲರ್ ಕಾಂಬಿನೇಷನಲ್ಲಿ ಅವನಿಗಿರಲಿಲ್ಲ, ಯೆಲ್ಲೋ ಮತ್ತು ವೈಟು, ಪಿಂಕಲ್ಲಿ ಆಲ್ರೆಡಿ ಇತ್ತು, ಬಟ್ ಪಿಂಕ್ ವೈಟ್ ಬ್ಲ್ಯಾಕ್ ಕಾಂಬಿನೇಷನ್ನು. ಇದು ಒಂಥರ ಡಾರ್ಕ್ ಸಿಮೆಂಟ್ ಕಲರ್ ಥರ ಇದರಲ್ಲೂ ಇತ್ತು, ಅಂದರೆ ಹಳೇದಿತ್ತು, ಇವಾಗ ಹೊಸದಾಗಿ ತೊಗೊಂಡ್ವಿ. ಮತ್ತು ಇದು ಸೂಪರ್ ಕಾಟನ್, ಅಂದರೆ ಜಾಸ್ತಿ ಕಾಟನ್ ಇದೆ, ಸಖತ್ತಾಗಿದೆ, ಸ್ಮೂತಾಗಿ. ಸೊ ಈ ಥರದ್ದು ಟೋಟಲ್ ಇದಿಷ್ಟು 4 ಶರ್ಟ್ಸ್ ತೊಗೊಂಡ್ವಿ, ಮತ್ತು ಒಂದು ಪ್ಯಾಂಟ್ ತೊಗೊಂಡೆ.
ನಾನು ಯಾಕೆ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಹಿಂದೆ ನನ್ನ ಮಕ್ಕಳು ಸಖತ್ತು ಡಿಸ್ಟರ್ಬ್ ಮಾಡ್ತಾಯಿದ್ರು, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇದೊಂದು ಪ್ಯಾಂಟ್ ತೊಗೊಂಡೆ, ಈ ಕಲರ್ ಜೀನ್ಸ್ ಅವನ ಹತ್ರ ಇರಲಿಲ್ಲ. ಸೊ ನನ್ನ ಮಗಳು ಮುಂದೆ ಕ್ಯಾಮ್ರಾ ಆನ್ ಮಾಡಿ ಬಿಡೋಂಗಿಲ್ಲ, ಆಯ್ ಯಾಯ್ ಅಂತ ಮಾತಾಡ್ತಾ ಇರ್ತಾಳೆ, ಹೋಗಿ ಬಂದು ಹೋಗಿ ಬಂದು ಹಾಯ್ ಹಾಯ್ ಹೇಳ್ತಾ ಇರ್ತಾಳೆ. ಸೊ ಇದು ದನದು ಪ್ಯಾಂಟು, ದನಗೆ ಆಲ್ರೆಡಿ ಓಪನ್ ಮಾಡಿದಿರೋ ಹೊಸ ಶರ್ಟ್ ಇದ್ದಿದ್ದರಿಂದ ಪ್ಯಾಂಟ್ ಮಾತ್ರ ತೊಗೊಂಡಿದ್ದೀನಿ, ಹೊಸ ಶರ್ಟ್ ಆಲ್ರೆಡಿ ಇದೆ ದನು ಹತ್ರ. ಸೊ ಇದು ಬಂದು ಸಾಫ್ಟ್ ಸ್ಯಾರಿ, ನಾನು ನೋಡ್ಬಿಟ್ಟು ನನಗೆ ಅಂದ್ಬಿಟ್ಟು ತೊಗೊಂಡೆ, ಬಟ್ ನಮ್ಮ ಅಮ್ಮನಿಗೆ ಇದು ಬೇಕಂತೆ ಅದು ಬೇಡವಂತೆ. ಇದು ಬಂದು ಫುಲ್ಲು ಸಾಫ್ಟು, ಬ್ಲೌಸು ಇದಿದೆ. ಅದು ಸೀರೆ ನಿನ್ನ ಮಕ್ಕದ ಕಲರ್ ಆಗ್ತದೆ ನಿನ್ಗೆ ಆದ್ರೆ ಅದು. ಹಾಂ ಯಾರು ಬೇಕು ನೋಡ್ಕೊಂಡು, ಅದು ಮಮ್ಮಿಗೆ ಇದು ನನಗೆ ಅಂತ ತಗೊಂಬಂದಿದ್ದೀವಿ, ನಮ್ಮಮ್ಮ ಇದು ಬೇಕು ಅಂತವ್ರೆ, ನಾನು ಇದೇ ತಗೋ ಅಂತ ಹೇಳ್ತಾ ಇದ್ದೀನಿ, ನೋಡೋಣ ಯಾವ ತಗೋತಾರೆ ಗೊತ್ತಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಸಾಫ್ಟ್ ಸ್ಯಾರಿಲಿ ಗೌನ್ ಹೊಲಿಸಿರೋದು, ಫುಲ್ಲು ಲಾಂಗ್ ಗೌನ್ ಹೊಲಿಸಿದ್ದೀನಿ, ಹಾಕ್ಕೊಂಡು ನೋಡಿಲ್ಲ ಹೆಂಗೆ ಕಾಣಿಸುತ್ತೆ ಅಂತೇಳಿ, ನೋಡ್ಬೇಕು ಹೇಗೆ ಕಾಣಿಸುತ್ತೆ ಅಂತೇಳಿ ನೋಡೋಣ. ಫುಲ್ಲು ಫುಲ್ ಲೆಂತ್ ಸ್ಲೀವ್ ಇಡಿಸಿದ್ದೀನಿ, ಮತ್ತು ಬ್ಯಾಕ್ ಸೈಡಲ್ಲಿ ಜಿಪ್ ಕೊಟ್ಟಿದ್ದಾರೆ, ಮತ್ತು ಈ ಥರ ಡಿಸೈನ್ ಇದೆ. ಇದು ಬಂದು ನಮ್ಮ ದೊಡ್ಡಮ್ಮನ ಸೀರೆ, ಸಾಫ್ಟ್ ಸೀರೆ. ತರ ಇದೆ, ವಿಡಿಯೋ ಮಾಡ್ತಾ ಇರೋದು ಕ್ಯಾಮ್ರಾ ಆನ್ ಮಾಡಿದ್ದೀನಲ್ಲ, ಸೊ ಗೊತ್ತಾಗ್ತಾ ಇದೆ. ಬ್ಯಾಕ್ ಅಲ್ಲಿ ಬಂದು ಈ ತರ ಡಿಸೈನ್ ಇದೆ, ಇದು ಕೊಟ್ಟಿದ್ದಾರೆ, ಮತ್ತೆ ಜಿಪ್ ಕೂಡ ಇದೆ. ಸೊ ಹೊಲಿಸಿದ್ದೀನಿ, ನೋಡ ಹೇಗೆ ಕಾಣಿಸುತ್ತೆ ಅಂತೇಳಿ ಹಾಕ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಾಕ್ಕೊಂಡಾಗ ಡೆಫಿನೆಟ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿತ್ತು ಅಂತೇಳಿ. ಸೊ ಇದು ಇನ್ ಒಂದು ಬ್ಲೌಸ್ ಹೊಲಿಸಿರೋದು ಸ್ಯಾರಿದಿದು, ಬ್ಯಾಕಲ್ಲಿ ಈ ಥರ ಡಿಸೈನ್ ಇದೆ. ತ್ರೀ ಫೋರ್ ಸ್ಲೀವ್ ಸ್ಲೀವ್ ಬಂದು ಈ ತರ ಸ್ಯಾರಿದ್ದು ಸ್ಯಾರಿ ತೋರಿಸ್ತೀನಿ. ಸೊ ಇದು ಈ ಸ್ಯಾರಿ ಅಂದ್ರೆ ಪೇಪರ್ ಕಾಟನ್ ಅಂತಾರಲ್ಲ ಆ ತರ ಸ್ಯಾರಿ ಇದು. ಸೊ ನೋಡಿದ್ರಲ್ಲ ಯಾವುದೆಲ್ಲ ಸ್ಟಿಚ್ ಮಾಡಿಸಿದ್ದೀನಿ ಅಂತೇಳಿ. ಸೊ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತೇಳಿ, ಬ್ಲೌಸ್ ಇಷ್ಟ ಆಯ್ತಾ ಗೌನ್ ಇಷ್ಟ ಆಯ್ತಾ ಅಂತೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ಇದು ಬಂದು ಸ್ಯಾಟರ್ಡೆ ನೈಟ್ ನಾವೆಲ್ಲ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ವಿ, ಭಾನುವಾರ ಹಬ್ಬಕ್ಕೆಲ್ಲ ಪ್ರಿಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ. ಪಪ್ಪ ಬಂದ್ಬಿಟ್ಟು ಹಗ್ಗ ಹೊಸಿತಾ ಇತ್ತು, ಬಟ್ ನನ್ನ ಮಕ್ಕಳು ನೋಡಿ ಏನು ತೀಟೆ ಮಾಡ್ತಾ ಇದ್ದಾರೆ, ಅವನು ಹೋಗಿ ಅದು ಇದು ಹೆಲ್ಪ್ ಮಾಡಿ ಅಂದರೆ ದಾರ ಎಳೆಯೋದು ಈ ಥರ ಮಾಡಿದ್ರೆ, ಇವಳು ಒಂದು ದಾರ ಹಿಡ್ಕೊಂಡು ಆಟ ಆಡ್ಕೊಂಡಿದ್ರು, ನನ್ನ ಮಕ್ಕಳಂತೂ ಫ್ರೀ ಬರ್ಡ್ಸ್ ಥರ ಆಗೋಗ್ಬಿಟ್ಟಿದ್ದಾರೆ ಅಲ್ಲಿ ಹೋಗ್ಬಿಟ್ಟು. ಸೊ ನಾವೆಲ್ಲ ಬಿಗ್ ಬಾಸ್ ಓಪನ್ ಇತ್ತಲ್ಲ, ಸೊ ಸ್ಟಾರ್ಟಿಂಗ್ ಡೇ ಅಲ್ವಾ ಬಿಗ್ ಬಾಸ್ದು, ಸೊ ಬಿಗ್ ಬಾಸ್ನ ನೋಡ್ತಾ ಇದ್ವಿ ನಾವೆಲ್ಲ ಗ್ರ್ಯಾಂಡ್ ಓಪನ್ನ. ಸೊ ನಾವಿಲ್ಲಿ ಭಾನುವಾರ ಹಬ್ಬಕ್ಕೆ ಅಂತೇಳಿ ನೈಟೇ ಪ್ರಿಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ, ಯಾಕೆ ಅಂದರೆ 4 ಗಂಟೆ ಅಷ್ಟರಲ್ಲಿ ನಾವು ದಾಸಪ್ಪ ಮಾಡಿ ಪೂಜೆ ಮಾಡಿಬಿಡೋಣ, ಆಮೇಲೆ ಅಂದರೆ ಊರೊಳಗಡೆ ಹೋದರೆ ಲೇಟ್ ಆಗಿಬಿಡುತ್ತೆ ದಾಸಪ್ಪ ಬರೋದು, ಮತ್ತು 4 ಗಂಟೆ ಅಷ್ಟರಲ್ಲಿ ಹಬ್ಬ ಬೇಗ ಮುಗಿದ್ರೆ ನಾವು ಸ್ವಲ್ಪ ಫ್ರೀ ಆಗಿರ್ಬೋದಲ್ವಾ, ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಬೋದಲ್ವಾ ಅಂತೇಳಿ ಬೇಗನೇ ಮುಗಿಸ್ಬಿಡೋಣ, ಇಲ್ಲ ಅಂದರೆ ಮಾಡ್ತಾನೆ ಇರಬೇಕಾಗುತ್ತೆ. ಸೊ 9 ಗಂಟೆಗೆ ಪೂಜೆ ಮಾಡಿದ್ರು ಅಷ್ಟೇ ಕೆಲಸ, 4 ಗಂಟೆಗೆ ಪೂಜೆ ಮಾಡಿದ್ರು ಅಷ್ಟೇ ಕೆಲಸ ಅಲ್ವಾ. ಸೊ ಅದಕ್ಕೆ ನಾವು 4 ಗಂಟೆಗೆ ಪೂಜೆ ಮಾಡಿಬಿಡೋಣ, 4 ಗಂಟೆ ಅಷ್ಟರಲ್ಲೆಲ್ಲ ಮುಗಿದೋಗ್ಬಿಡ್ಬೇಕು ಅಂತೇಳಿ ಇಲ್ಲಿ ಪ್ರಿಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ವಿ. ತರಕಾರಿ ಎಲ್ಲ ಸಪ್ರೇಟ್ ಸಪ್ರೇಟ್ ಏನು ಬೇಕಲ್ವಾ, ಕಾಳು ಗೊಜ್ಜಿಗೆ, ಮತ್ತು ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡೋಕ್ಕೆ, ಈ ಥರ ಎಲ್ಲ ಏನು ಮಾಡ್ತೀವಿ ಅಂತ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆಲ್ಲ ಪಲಾವ್ಗೆಲ್ಲ ತರಕಾರಿ ಕಟ್ ಮಾಡಿಟ್ಬಿಟ್ಟು, ಕಾಳು ಗೊಜ್ಜಿಗೆಲ್ಲ ತರಕಾರಿ ಕಟ್ ಮಾಡಿಟ್ಬಿಟ್ಟು, ಹೆಸರು ಬೆಳಗ್ಗೆ ಅಂತೇಳಿ ಕ್ಯಾರೆಟ್ನ ಸಿಪ್ಪೆ ಇರೋದು, ಮತ್ತು ಈರುಳ್ಳಿನೂ ಅಷ್ಟೇ, ಪ್ರತಿಯೊಂದು ಈರುಳ್ಳಿದನ್ನು ಈರುಳ್ಳಿದೆಲ್ಲ ಸಿಪ್ಪೆ ತೆಗೆದುಬಿಟ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಬಿಟ್ಬಿಟ್ಟು ಎಲ್ಲ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ವಿ. ಸೊ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತೇಳಿ ಇವಾಗ ನಾವೆಲ್ಲ ಮಾಡ್ಕೊಳ್ತಾ ಇದ್ದೀನಿ.
ಸೊ ಇಲ್ಲಿ ಒಂದ್ ಸೈಡ್ ನಾನು ತರಕಾರಿ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ, ಅಮ್ಮ ತುಳಸಿ ಪತ್ರೆನ ಕಟ್ತಾ ಇದ್ದಾರೆ, ಮತ್ತು ನನ್ನ ತಮ್ಮ ಮಕ್ಕಳನ್ನ ಆಟ ಆಡಿಸ್ತಾ ಇದ್ದಾನೆ, ನಮ್ಮಪ್ಪ ಹಗ್ಗ ಒಗಿಸ್ತಿದ್ದಿಲ್ಲ ಆಯಿತು ಟಿ ವಿ ನೋಡ್ಕೊಂಡು ಕುಂತಿದ್ದಾರೆ, ತಾತ ನನ್ನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದಾರೆ, ಎಂತೆಂತಕ್ಕೆ ಮಾಡ್ತಾಳೆ ಇವಳು ಅಂತೇಳಿ ನೋಡ್ತಾ ಇರ್ತಂದರು. ಅವ್ರ ಮುಂದೆ ಈ ಸಲ ಮಾತಾಡ್ಸೋಕ್ಕಾಗಲಿಲ್ಲ, ವಿಡಿಯೋದಲ್ಲಿ ಮಾತಾಡ್ಸೋಣ ಅಂದ್ಕೊಂಡೆ ಬಟ್ ಟೈಮೇ ಸಾಲಿಲ್ಲ, ಹಬ್ಬ ಎಲ್ಲ ಮುಗೀತು ಮತ್ತು ಚಿಕ್ಕಪ್ಪ ಮನೆಗೆ ಹೋದ್ವಿ ಇದೆಲ್ಲ ಆಗೋಯಿತು, ಸೊ ಅದಕ್ಕೆ ಮಾತಾಡ್ಸೋಕ್ಕಾಗಲೇ ಇಲ್ಲ. ಮತ್ತು ಅಲ್ಲಿರೋದು ಅದೇ ಪಕ್ಕದ ಮನೆಯಲ್ಲಿ ತಾತ ಇದ್ದಾರೆ ಅಂತಂದಲ್ಲ, ಅವರು ಹಿಂಗೆ ಮಾತಾಡ್ಕೊಂಡು ಎಲ್ಲ ಟಿ ವಿ ನೋಡಿಕೊಂಡು ಕೆಲಸನ ಮಾಡ್ಕೊಂಡಿದ್ವಿ. ಈ ಥರ ಹಿಂದಿನ ದಿನವೇ ಪ್ರಿಪ್ರೇಷನ್ ಮಾಡೋದ್ರಿಂದ ಎಷ್ಟು ಯೂಸ್ ಆಯಿತು ಗೊತ್ತಾ ನಮಗೆ, ಹಬ್ಬದ ದಿನ ಆರಾಮಾಗಿ ಈಸಿಯಾಗಿ ಪಟಪಟ ಅಂತೆಲ್ಲ ಕೆಲಸ ಮುಗ್ದೋಯ್ತು. ಇಲ್ಲ ಅಂತಂದರೆ ಅರ್ಧ ದಿನ ಫುಲ್, ಇವಾಗ 1 ಅವರ್ ಈ ಥರ ಮಾಡ್ಕೊಂಬಿಟ್ರೆ ನಮಗೆ ನೆಕ್ಸ್ಟ್ ಡೇಗೆ ಫ್ರೀ ಆಗಿಬಿಡುತ್ತೆ, ಇಲ್ಲ ಅಂದರೆ ಅರ್ಧ ದಿನ ಫುಲ್ಲು ಅದೇ ಥರ ಕೆಲಸ ಇರ್ತಿತ್ತು. ನಾನೆಲ್ಲ ಅದಕ್ಕೆ ಕಾಯಿ ಅಷ್ಟೇ, ಕಾಯಿಲ್ಲ ಹಸಿಕಾಯಿನ ತುರಿದ್ಬಿಟ್ಟು ಫ್ರೀಜರಲ್ಲಿ ಇಟ್ಬಿಟ್ಟಿದ್ದೆ, ಬೆಳಗ್ಗೆಗೆ ಮಾಡ್ಕೊಳೋದು ಅಲ್ವಾ, ಬೆಳಗ್ಗೆಗೆ ಕಾಯಿ ತುರಿ ತರಕಾರಿ ಕಟ್ ಮಾಡು ಅಂತಂದರೆ ಅರ್ಧ ದಿನ ಅರ್ಧ ಹಬ್ಬ ಬರೀ ತರಕಾರಿ ಹೆಚ್ಚೋದ್ರಲ್ಲೇ ಮುಗ್ದೋಗ್ಬಿಡ್ತಿತ್ತು. ಸೊ ಈ ಥರ ಆದರೆ ಪಟ ರೆಡಿ ಮಾಡ್ಕೊಂಬಿಡ್ಬೋದಲ್ವಾ ಅಂತೇಳಿ ನಾವು ಮಾಡ್ಕೊಂಡ್ವಿ ಇದೇ ಥರ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹಬ್ಬಕ್ಕೆ ಯಾವ ಥರ ಎಲ್ಲ ಪ್ರಿಪ್ರಿಪ್ರೇಷನ ನಾವು ಮಾಡ್ಕೊಂಡಿದ್ದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಹಾಗೆ ಶಾಪಿಂಗ್ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ, ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಓಕೆನಾ? ಎಸ್, ಇವತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ವಿಡಿಯೋ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾ ಬಾಯ್. ನಾಳೆ ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ಸೊ ಇದನ್ನು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಮುಂಬರುವ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ, ಓಕೆನಾ? ಓಕೆ ಫ್ರೆಂಡ್, ಬಾಯ್ ಬಾಯ್, ಟೇಕ್ ಕೇರ್ ವಿತ್ ಲಾಟ್ಸ್ ಆಫ್ ಲವ್.